ಕರೆಯಲ್ಪಟ್ಟಂತಹ ಪ್ರೀತಿಯ ಅಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನಮ್ಮ ತಂದೆಯಾದ ದೇವರು, ನಮ್ಮ ರಕ್ಷಕರು, ನಮ್ಮ ಒಡೆಯರು, ನಮ್ಮ ವಿಮೋಚನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ಸ್ವಾಗತ ಮಾಡೋದಾಗಿದ್ದೀನಿ. ತಂದೆಯಾದ ದೇವರವರ ಮಹಾಕೃಪೆಯಿಂದ, ಆತನ ಒಂದು ಅನುಕಂಪದಿಂದ ನಾವೆಲ್ಲರೂ ಇಲ್ಲಿ ಒಟ್ಟಾಗಿ ಸೇರಿ ಆತನ ಒಂದು ಸತ್ಯವೇದದಲ್ಲಿ ಇಟ್ಟಿರುವಂತಹ ಅನೇಕ ಒಂದು ವಿಚಾರಗಳನ್ನ ತಿಳಿಯಪಡೋದಕ್ಕೆ ದೇವರು ಕೊಟ್ಟಿರುವಂತಹ ಒಂದು ಮಹಾಕೃಪೆಗಾಗಿ ನಾವು ದೇವರಿಗೆ ತುಂಬಾ ಕೃತಜ್ಞತೆಯುಳ್ಳವರಾಗಿದ್ದೀವಿ. ಅದು ಮಾತ್ರ ಅಲ್ಲ, ಮುಖ್ಯವಾಗಿ ಮೈಸೂರಲ್ಲಿರುವಂತಹ ಹಲವಾರು ಸ್ಥಳದಿಂದ ತುಂಬಾ ಒಂದು ಪ್ರಯಾಸ ಪಟ್ಟು ಈ ಒಂದು ಸಂಜೆ ವೇಳೆಯಲ್ಲಿ ತಾವೆಲ್ಲ ಬಿಡುವು ಮಾಡಿಕೊಂಡು ಈ ಒಂದು ಸ್ಥಳದಲ್ಲಿ ಆತನ ವಾಕ್ಯನ ಕೇಳೋದಕ್ಕೆ ಬಂದಿರಂತ ಎಲ್ಲ ಪ್ರಿಯ ಮಕ್ಕಳು ಕೂಡ ನನ್ನ ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸೋನಾಗಿದ್ದೀನಿ. ಅದೇ ರೀತಿ ಆತನ ಒಂದು ಪರಿಶುದ್ಧ ನಾಮದಲ್ಲಿ ಕೂಡ ಸ್ವಾಗತ ಕೂಡ ಮಾಡೋನಾಗಿದ್ದೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಈ ಒಂದು ಒಂದು ಕೂಟದ ಒಂದು ವಿಶೇಷತೆ ಏನು ಅಂತ ನೋಡ್ಬೇಕಾದ್ರೆ, ಬೇರೆ ಎಲ್ಲ ಒಂದು ಕೂಟಗಳ ತರ ಈ ಒಂದು ಕೂಟ ಇರೋದಿಲ್ಲ. ಯಾಕಂದ್ರೆ ಬೇರೆ ಎಲ್ಲ ಕೂಟದಲ್ಲಿ ವಿಶೇಷವಾಗಿ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಎಲ್ಲ ರೀತಿಯಲ್ಲಿ ಆಶೀರ್ವಾದಗಳು ಸಿಗ್ತದೆ. ಅದೇ ರೀತಿ ನೋಡ್ಬೇಕ್ರೆ ಕಾಣಿಕೆ ಕೂಡ ಇರ್ತದೆ. ಆದ್ರೆ ಈ ಒಂದು ವಿಶೇಷವಾದ ಕೂಟದಲ್ಲಿ ನಿಮ್ಗೆ ಯಾವುದೇ ರೀತಿಯ ಒಂದು ಕಾಣಿಕೆ ನಾವು ಈಸ್ಕೊಳ್ಳೋದಿಲ್ಲ. ಅದೇ ನೋಡ್ಬೇಕ್ರೆ ಇದನ್ನ ನಾವು ಯಾವ ರೀತಿ ಮಾಡ್ತಾ ಇದ್ರಿ ಆ ಒಂದು ಕೂಟದ ಬಗ್ಗೆ ನಾವು ಹೇಳ್ಬೇಕಾದ್ರೆ, ಮುಖ್ಯವಾಗಿ ಅನೇಕ ಸಹೋದರ ಸಹೋದರಿಗಳು ದೇವರ ಕೃಪೆಯಿಂದ ದೇವರಿಗೆ ಆಶೀರ್ವಾದ ಮಾಡಿ ದೇವರಿಗೆ ಹಲವಾರು ರೀತಿಯಲ್ಲಿ ಅವ್ರಿಗೆ ಕೆಲಸಗಳನ್ನ ಕೊಟ್ಟು ಅವ್ರ ಹುದ್ದೆಗಳಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರು ಬರುವಂತ ವರ್ಮಾನದಲ್ಲಿ ಈ ಕೂಟಗಳನ್ನ ನಾವು ನಡೆಸ್ತಾ ಇದ್ರಿ. ಅಲ್ಲಿ ನೋಡ್ಬೇಕ್ರೆ ಈ ಒಂದು ಕೂಟಕ್ಕೆ ಯಾವುದೇ ರೀತಿ ಒಂದು ಶುಲ್ಕ ಇರೋದಿಲ್ಲ, ಯಾವುದೇ ರೀತಿ ಒಂದು ವಯಸ್ಸಿನ ಒಂದು ಒಂದು ಇದು ಬೇಕಾಗಿಲ್ಲ, ಲಿಮಿಟೇಷನ್ಸು. ಅದೇ ರೀತಿ ನೋಡ್ಬೇಕ್ರೆ ಯಾವುದೇ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ಬೇಕಾಗಿಲ್ಲ. ಅದೇ ನೋಡ್ಬೇಕ್ರೆ ಎಲ್ಲಾ ಸಾಮಾನ್ಯ ಮನುಷ್ಯರು, ಎಲ್ಲಾ ಕ್ರೈಸ್ತವರು ಬಂದು ಈ ಒಂದು ಕೂಟದಲ್ಲಿ ಪಾಲ್ಗೊಂಡು ಆತ್ಮಿಕ ಆಶೀರ್ವಾದ ಒಂದು ಪಡಿಬಹುದಾಗಿ ನಾವು ಈ ಒಂದು ವಿಷಯ ನಿಮ್ಗೆ ತಿಳಿಸೋಣಾಗಿದ್ದೇವೆ. ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತ ನಮ್ಗೆ ವಚನದಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ ನೋಡ್ಬೇಕಾದ್ರೆ, ಉಚಿತವಾಗಿ ನೀವು ಪಡ್ಕೊಂಡಿದ್ದೀರಾ, ನೀವು ಉಚಿತವಾಗಿ ಏನ್ ಮಾಡಿ ನೀವು ಕೊಡಿ ಅಂತ. ಅದೇ ನೋಡ್ಬೇಕ್ರೆ ಈ ಒಂದು ಸತ್ಯವೇದದ ಒಂದು ಅಧ್ಯಾಯ, ಮುಖ್ಯವಾಗಿ ನನಗೆ ಎಷ್ಟೋ ವರ್ಷದ ಮುಖಾಂತರ, ಎಷ್ಟೋ ವರ್ಷದ ಮುಂಚೆ ತಂದೆ ದೇವರ ಕೃಪೆ ಮಾಡಿ ನನಗೆ ಸತ್ಯವೇದಿರುವಂತ ಅನೇಕ ಆಳವಾದ ವಿಚಾರಗಳನ್ನ ನಮಗೆ ತಿಳಿಸ್ಪಡಿಸೋರು. ಅದರಿಂದ ಈ ಒಂದು ತಿಳ್ಕೊಂಡಿರುವಂತ ಅನೇಕ ಒಂದು ಸತ್ಯವೇದಿರುವಂತ ವಿಚಾರಗಳನ್ನ ಇನ್ನ ಅನೇಕ ಜನಗಳಿಗೂ ದೇವರು ನಮಗೆ ಕೊಟ್ಟಿರುವ ಕೃಪೆ ಮುಖಾಂತರ, ದೇವರು ಮಾಡಿದಂತ ಆಶೀರ್ವಾದ ಮುಖಾಂತರ ಇದನ್ನ ಎಲ್ಲರಿಗೂ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಹಲವಾರು ಸ್ಥಳದಲ್ಲಿ ಈ ತರ ಒಂದು ಊಟನ ನಾವು ಏರ್ಪಾಡು ಮಾಡ್ತಾ ಇದ್ರಿ. ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಒಂದು ವರ್ಷದಲ್ಲಿ, ಈ ಒಂದು ಸಮಯದಲ್ಲಿ, ಈ ಒಂದು ವಿಶೇಷವಾಗಿರುವಂತ ನಗರದಲ್ಲಿ ಮೈಸೂರು ಪಟ್ಟಣದಲ್ಲಿ ಒಂದು ಕೂಟನ ಏರ್ಪಾಡು ಮಾಡೋದಕ್ಕೆ ದೇವರು ನಮ್ಮ ಜೀವನದಲ್ಲಿ ಒಂದು ಅನುಗ್ರಹ ಕೊಟ್ಟಿದ್ದಕ್ಕಾಗಿ ಕೂಡ ನಾವು ದೇವರಿಗೆ ತುಂಬಾ ಕೃತಜ್ಞತೆ ಉಳ್ಳನಾಗಿದ್ದೇವೆ. ಅದನ್ನ ನೋಡಿದ್ರೆ ಕರ್ತವ್ಯ ಪ್ರೀತಿ ಅಂತ ಸಹೋದರರೆ, ಬಂದಿರಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಕೂಟದ ಅಂತ್ಯದವರೆಗೂ ನೀವು ಕುಳಿತುಕೊಂಡು ನಾವು ಹೇಳುವಂತ ಒಂದೊಂದು ಮಾತುಗಳನ್ನ ಸತ್ಯವೇದದ ಮುಖಾಂತರ ನೀವು ತೆಗೆದಿ ಅದನ್ನು ಓದಿ ಅದನ್ನು ತಿಳ್ಕೊಡ್ಬೇಕಾಗಿ ಮುಖ್ಯವಾಗಿ ನಾವು ಕೇಳ್ಕೊಳ್ತೇವೆ. ಅದರಿಂದ ನಾವು ಹೇಳುವಂತ ಒಂದೊಂದು ಅಂಶಗಳನ್ನ ತಮ್ಮ ಬೈಬಲ್ಗಳನ್ನ ತೆಗೆದು ತಾವು ಓದ್ಬೇಕಂತ ನಾವು ಕೇಳ್ಕೊಳ್ತೇವೆ. ಕರ್ತವ್ಯ ಪ್ರೀತಿ ಅಂತ ಸಹೋದರ ಸಹೋದರೇ, ನಾವೆಲ್ಲ ಯಾರು, ನಾವೆಲ್ಲ ಯಾರು ಅಂತಂದ್ರೆ ಕ್ರೈಸ್ತವರು ಕಟ್ಟಲ್ಲರ ಹೌದಲ್ಲರ, ನಾವೆಲ್ಲರೂ ಕ್ರೈಸ್ತವರು ತಾನೆ ಅಲ್ಲರ. ಅದ್ರ ನೋಡ್ಬೇಕಾದ್ರೆ ನಮಗೆ ವಿಶ್ವಾಸ ಯಾವ ಮೇಲಿದೆ, ಬೈಬಲ್ ಮೇಲೆ ಅಂದ್ರ. ನಾವು ಯಾವ ತರ ಯೇಸು ಸ್ವಾಮಿ ನೋಡಿದ್ದೀರಾ, ನೇರವಾಗಿ ಯೇಸು ಸ್ವಾಮಿ ಯಾರು ನೋಡಿದ್ದೀರಾ, ಯಾರು ನೋಡಿಲ್ಲ ಅಲ್ಲ. ಅನ್ಬೇಕಾದ್ರೆ ಆ ಒಂದು ಯೇಸು ಸ್ವಾಮಿ ಇದ್ರು, ನಮ್ಮ ರಕ್ಷಕ ನಿಂತು ಅಲ್ಲ, ನಮಗಾಗೆ ಪ್ರಾಣ ಕೊಟ್ಟನು ಅಂತ ಅಂದ್ರೆ ನಾವು ಹೇಗೆ ವಿಶ್ವಾಸ ಪಡ್ತೀವಿ ಅಂದ್ರೆ ಆ ತರ ಒಂದು ವಾಕ್ಯಗಳ ಮುಖಾಂತರ, ಆ ತರ ಮಾಡಿರುವಂತ ಅನೇಕ ಒಂದು ಮಾತುಗಳ ಮುಖಾಂತರ, ಸತ್ಯವೇದದಲ್ಲಿ ಬರ್ತಿರೋಂತ ಅನೇಕ ಒಂದು ಮಾತುಗಳ ಮುಖಾಂತರ ನಾವೇನ್ ಮಾಡ್ತೀವಿ ಅಂದ್ರೆ ಆತನ ಮೇಲೆ ನಂಬಿಕೆ ಇಡ್ತೀರಿ, ಆತನ ಮೇಲೆ ವಿಶ್ವಾಸ ಇಡ್ತೀರಿ. ಅದಕ್ಕೆ ಕ್ರೈಸ್ತನಲ್ಲಿ ಕರೆಯಲ್ಪಟ್ಟಂತ ಪ್ರೀತಿ ಅಂತ ಸಹೋದರ ಸಹೋದರರೆ, ಮುಖ್ಯವಾಗಿ ನಾವು ಹೇಳುವಂತ ಎಲ್ಲ ಒಂದು ಇದು ನೀವು ಸತ್ಯವೇದದಲ್ಲಿ ನೀವು ನೀವೇ ಹುಡುಕಿ ನೀವೇ ಓದಿ ತಿಳ್ಕೊಬೇಕಾಗ ನಾವು ಕೇಳ್ಕೊಂಡು ಆಗ್ತೇವೆ. ಅನ್ನೋದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೆ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗೆ ಏಪ್ರಿಲ್ 3ನೇ ತಾರೀಕು ಈ ಒಂದು ವರ್ಷ ನಾವೇನ್ ಮಾಡಿದ್ರಿ, ಏನ್ ಆಚರಣೆ ಮಾಡಿದ್ರಿ, ಗುಡ್ ಫ್ರೈಡೇ ಅಲ್ವಾ, ಗುಡ್ ಫ್ರೈಡೇ ಅಲ್ವಾ. ಅದೇ ಗುಡ್ ಫ್ರೈಡೇ ಅಂತ ಏನು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ನಮಗಾಗಿ ಶಿಲುಬೆಯ ಮೇಲೆ ತನ್ನ ಪ್ರಾಣ ಕೊಟ್ಟಂತ ಒಂದು
dina, alora, este o avocatură munce, alora, numa răscăpăro, numa imoțenă, alora, numa păpușă de slăi mărăturile, tânda o de zină ne mărda, băi aghe, puti norte bine, norte bine, este Cristos ne mărda pentru, numa aghe tămă prada ne mărdo, putru, este o avocatură, vândo, munce, alora, abia ne mărda bine, atâi le ardei ne mărda. Nu e nici ce ne Easter, adică Iesu Cristos puternic a adus amutor, am călătorit astfel de sănătoasă, adică, ia că tot e, Iesu Cristos nu mă caie mai bine, vara cu bine, atunci mă caie când am gândit de, îți dau un do, răcșenie amutor, amutor, adică, sir Iesu Cristos nu mă caie nici vara cu tro, ie nici aia tot mă jignă na, nu mă caie cu tro, atunci nu mai care, cartea de prieten ta sau drăsă de re, numele nostru cel mai gătit e, numa un do papa gata de mitva e. Numa vândo păpușele de mitva e, iaro saiel pe care mitva nu vede, numa răscăcanu. Numa cartea e nara mitva, numa care e saiel pe care mitva nu ră. Ia că vede, numa mea de cartea vândo, dandane, ieran toate vede, păpa poate vândo sambla, mărna. Adi nara vede, numa mea de mărna ieran cărnă vândo, atunci numa care mărna vede, vândo, numa bătăla e, alora, numa păpușele e, ieran mărna vede, vândo, aur mărna na, anvos pe care mitva nu ră. Adi nara vede. Atunci angosul este mărunt mutantra. Numa ce mărunt este mutantra? Numa ideea emoției cu dragi care trebuie. Numa meleana este dandanina. Thana meleana este condo. Numa ce mărunt este ideea? Numa emoției cu trei noțiuni. Alora, ideea hei ce este chiar atât mărunt pe care cartele prietene este sovra sovra. Alora, locul este dar mărunt unto. Alora, ei mărunt na iarăși angosul este sânge nila. Alora, are unde trebuie? Ideea hei ce este unde trebuie? Unde locul de bai care locul este unde trebuie? Alora, one way le entry ai putut. Alora, one way le entry ai de poliția le întrebă unde are. Poliția le mărtare. Ha? Fine actor. Alora, unde poliția le mărtare? Fine actor. Alora, unde mai crede? A time le. Numătura, duțcătă care nu e la. Fine cătă care duțe nu e la timpul. Alora, avaga poliția le pur dară. Avem mărtare poliția da. Ha? Cătă e avaga fine da? Cătă e cătă întâi dară. Avag numătura cătă care se întâmplă dale. Numai ce te gândi între, sau au de bitput ei, alora, au de făin câte câte nici la, duții la, au de bătut la, n-am mărit nici, n-am făin câte nici am putut, numai bătut la ce, au de făin câte n-am tăiat, poliția nu mărit, n-am bitput, adevărul de câte le putem do sau de sau de, n-am răscăcat caro, n-am cărtă nici mărit, n-am mai de n-am dândane, alora, n-am mai de n-am tăiat unda, între, un penalty, ce are, papa, unda, sambla e nte. Mărna e mărna tău. Arantosă nu urmă. Adică, vă gândi, ați nu vându, mărna nu urmă. Nămi gândi nu e nărgă dăută. Adică, o nimoci nu e nărgă. Adică, vă gândi, Iesu Cristos nu e. Sărtie vă gândi, e nărgă dăută. Lăută răcșaca. E nărgă dăută? Lăută răcșaca. Adică, idi lăută gândi vându. Mănciruna. Idi lăută gândi. Ella pati gândi. Nimoci nu mărna tău. Adică, tână prana tău. Nu doar parcursa cantă noapte, dar atunci când vedeți cartea de prieteni de sovrăsuri, ne, Iesu Cristos, numai câte, silvele mele, locul parcursa care este sătii, este sau nu oșiai do? Deci, cum e, este sau nu oșiai do? Are locul parcursa unde e? Locul parcursa ne bani e? Este mai multe decât, adică, ina, 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 ce dar locul de lea? Genul, este un genul, saita ne dare, adică, atunci când vedeți locul parcursa ne bani e? Ia va că locul parcursa ne bani e? Nu uitați să vă abonați la canalul meu, să vă abonați la canalul meu, să vă abonați la canalul meu, să vă abonați la Prince of Peace. Jesus is called as the Prince of Peace. Adunul alăturării na samadana ila. Iată, cartele prietene care au fost anecdote sănătoșe, anecdote dulcătoare, anecdote locuri. Alora, Japonul pura tsunami bătut. Chiar la nana cu petrec cândele, vidi Japonul a putut suna mele, murdău bătut. Iar pe acest lucru samadana provoagă. Numai că ne viața putem să ne. Înna iar pe locurile samadana ila. Înna iar pe locurile istorie de casta. Înna istorie do, urca. Este o altă ramai cu nevoie na bătut. Mărna unul bătut. Adora, este mai întâi India cu petrec cândele bătut. Adora, one fraction of a moment este. Adora, Christmas morodina. Ia nai do, suna mi bunde. Ella jenilor cu ceva putem de întâi. Adora, amelna jenii voi vor de este o lăcșată jenilor. Tirga ta manege, bărdila. Adora, cartea lui prieteni ta sovra sovra. Este samana purba iubită care. A creștă orgo. Ia cu tine orgo mărda na, unde ca iubito. Adora, este cu ce iau ritiu samana purbo.
ಅದರ ನೋಡಬೇಕಾದ್ರೆ ಭೂಕಂಪ ಗುಜರಾತ್ನ ಭಯಂಕರ ಭೂಕಂಪ ಅಂತ ಬೇಕೀನಿ ಭಯದೇ ಚೇಂಜ್ ಮಾಡ್ಬೋದು ಗುಜರಾತ್ನ ಒಂದು ಲುಕಪ್ ಒಂದು ಫೇಸ್ ಕಂಪ್ಲೀಟ್ ಆಗಿ ಏನಾಗ್ತದೆ ಚೇಂಜ್ ಆಗ್ಬೋದು ಅಲ್ಲ ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಬಿಡ್ಬೋದ ಒಂದೇ ಸತಿ ಬೀದಿ ಪಾಲಾಗ್ ಅಂದ್ರ ಇಂಥ ಒಂದು ಭಯಂಕರ ಭೂಕಂಪನ ದೇವರೇ ಮುಂದೋಗ್ತಾರೆ ಯಾಕೆ ಮಧ್ಯ ಮಾಡೋದು ಯೇಸುವಿನ ಸಮಾಧಾನ ಪೂರ್ವವಾಗಿರ್ಬೇಕ್ರೆ ಯಾಕೆ ತರ ಸನ್ನಿವೇಶಗಳು ಲೋಕದಲ್ಲಿ ನಡೀತಾ ಇದೆ ಇವತ್ತು ಕೂಡ ನಾನು ಟಿ ವಿ ನಾನು ನೋಡಿದ ತಕ್ಷಣ ಬರಂತದ ಟಿ ವಿ ಫಸ್ಟ್ ಏನಂದ್ರೆ ಬ್ರೇಕಿಂಗ್ ನ್ಯೂಸ್ ಅಂದ್ರ ಭಯಂಕರ ಬ್ರೇಕಿಂಗ್ ನ್ಯೂಸ್ ಕೆಳಗೆ ಓಡ್ತಾನೆ ತಿಳಿಸ್ತಾನು ಅಂದ್ರ ಯಾವುದೇ ನ್ಯೂಸ್ ಚಾನಲ್ ಬರಂತ ಒಂದೇ ಅಲ್ಲ ಯಾಕೆ ಯಾಕೆ ಅಂತ ಬಂದ್ರೆ ಯಾಕಿಂತ ದುರ್ಗಮ ನಡೀತಿದೆ ಅಂತ ಅಲ್ಲ ನೋಡ್ಬೇಕಾದ್ರೆ ಅನೇಕ ಒಂದು ಸನ್ನಿವೇಶಗಳು ನೋಡ್ತೀವಿ ಅಲ್ಲ ಅನೇಕ ಟೆರರಿಸ್ಟ್ ಅಟ್ಯಾಕ್ ಅದರ ಅಮಾಯಕ ಜನಗಳು ಸಾಯ್ತಾ ಇರೋದು ಅಲ್ಲ ಇವರ ಯಾಕೆ ಕರ್ತವ್ಯ ಪ್ರೀತಿ ಅಂತ ಸಹೋದರ ಅಂದ್ರೆ ನಮ್ಮ ರಕ್ಷಕನು ನಮ್ಮ ವಿಮೋಚಕನು ಸಮಾಧಾನ ಪೂರ್ವವಾಗಿರ್ಬೇಕ್ರೆ ಲೋಕದಲ್ಲಿ ಇನ್ನೂ ಯಾಕೆ ಸಮಾಧಾನ ಇಲ್ಲ ಅದರ ISIS ಅಂದ್ರ ISIS ಅಂತ ಹೇಳ್ತಾರೆ ಅಂದ್ರ ಇಸ್ಲಾಮಿಕ್ ಸ್ಟೇಟ್ ಇನ್ ಸಿರಿಯಾ ಅಂಡ್ ಇರಾಕ್ ಅಂತ ಅಂದ್ಬಿಟ್ಟು ಅಂದ್ರ ಇಸ್ಲಾಮಿಕ್ ಸ್ಟೇಟ್ ಇನ್ ಇರಾಕ್ ಅಂಡ್ ಸಿರಿಯಾ ಅಂತ ಅಂದ್ಬಿಟ್ಟು ನೋಡಿ ಅಲ್ಲಿರೋಂಥ ಅನೇಕ ಒಂದು ಕ್ರೈಸ್ತವ್ರನ್ನ ಏನ್ ಮಾಡ್ತಿದ್ದಾರೆ ಶಿರಚೇತನೆ ಮಾಡ್ತಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿಗಾದ್ರೂ ಸರಿ ದೊಡ್ಡ ದೊಡ್ಡ ವಯಸ್ಸು ಬಂದಿರೋದ್ರೂ ಸರಿ ಒಬ್ಬರನ್ನು ನೋಡಿದ್ರೆ ಏನ್ ಮಾಡ್ತಾರೆ ಎಲ್ಲಾರು ಏನ್ ಮಾಡ್ತಾರೆ ಅಲ್ಲಿ ಅದು ಇದು ಮಾಡ್ತಾರೆ ಕರ್ತವ್ಯ ಪ್ರೀತಿ ಅಂತ ಸೋದಿಸ್ತದೆ ಸಮಾಧಾನ ಪೂರ್ವವಾಗಿರ್ಬೇಕಾದ್ರೆ ಲೋಕದಲ್ಲಿ ಯಾಕೆ ನಡೀತಾ ಇದೆ ಈ ರೀತಿ ಒಳಗಡೆ ಕರ್ತವ್ಯ ಪ್ರೀತಿ ನಾವು ಯೇಸು ಕ್ರಿಸ್ತನ ಹೆಂಗೆ ಲೋಕದ ರಕ್ಷಕ ಅಂತ ಹೇಳಕ್ಕೆ ಸಾಧ್ಯ ಯಾವತ್ತು ಸಮಾಧಾನ ಪೂರ್ವ ಅಂತ ಹೇಳಕ್ಕೆ ಸಾಧ್ಯ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ವಚನ ಓದಿದ್ದೀನಿ ಮತ್ತೆಯ 10ನೇ ಅಧ್ಯಾಯ 34ನೇ ವಚನ ಮತ್ತೆಯ 10ನೇ ಅಧ್ಯಾಯ 34ನೇ ವಚನ ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದನೆಂದು ನೆನೆಸಬೇಡಿರಿ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ ಖಡ್ಗವನ್ನು ಹಾಕುವುದಕ್ಕೆ ಬಂದೆನು ನೋಡ್ರ ಯೇಸು ಕ್ರಿಸ್ತ ಹೇಳಂತ ಒಂದು ಏನ್ ಮಾತು ಅಂತಂದ್ರೆ ನಾನು ಲೋಕಕ್ಕೆ ಸಮಾಧಾನ ಕೊಡಕ್ಕೆ ಇಲ್ಲ ಬರ್ಲಿಲ್ಲ ಲೋಕಕ್ಕೆ ಏನ್ ಕೂಡ ಬಂದಿದ್ದೀನಿ ಖಡ್ಗವನ್ನು ಖಡ್ಗವನ್ನು ಆಕಳಿಕೆ ಬಂದಿದ್ದೀನಿ ನಾನು ಯೇಸು ಕ್ರಿಸ್ತ ಸಮಾಧಾನ ಕೊಡ್ಬೇಕಾನೆ ಅಂದ್ರೆ ಅವರೇ ಫೈನಲ್ ಏನೇ ಹೇಳ್ತಾರೆ ನಾನು ಲೋಕಕ್ಕೆ ಏನ್ ಕೊಡಕ್ ಬಂದಿಲ್ಲ ಸಮಾಧಾನ ಕೊಡಕ್ ಬಂದಿಲ್ಲ ಅಂದ್ರೆ ಯೇಸು ಕ್ರಿಸ್ತ ಯಾವಾಗ ಸಮಾಧಾನ ಪ್ರಭು ಕರ್ತನ ಪ್ರೀತಿ ಅಂತ ಸೋದರ ಸೋದರೆ ಈ ಒಂದು ಪ್ರಶ್ನೆ ಪ್ರತಿಯೊಬ್ಬ ಕ್ರೈಸ್ತರ ಮನುಷ್ಯನಲ್ಲಿ ಬಂದೇ ಬರ್ತದೆ ಅಂದ್ರೆ ಅದು ಮಾತ್ರ ಅಲ್ಲ ಯೇಸು ಕ್ರಿಸ್ತನಿಗೆ ನಾವು ಬೈಬಲ್ ಏನಂತ ಕರಿತೀವಿ ಅಂದ್ರೆ ಲೋಕ ರಕ್ಷಕ ಅಂತ ಕರಿತೀವಿ ಅಂದ್ರೆ ವಚನ ಓದಿದ್ದೀನಿ ಯೋಹಾನ 4ನೇ ಅಧ್ಯಾಯ 42ನೇ ವಚನ John 4:42 ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ ನಾವು ಆತನನ್ನು ನಂಬಿರೋದು ನಿಮ್ಮ ಮಾತಿನ ಮೇಲೆ ಅಲ್ಲ ನಾವು ಕಿವಿಯಾರೆ ಕೇಳಿ ಈತನು ಲೋಕ ರಕ್ಷಕನೇ ಹೌದೆಂದು ತಿಳ್ಕೊಂಡಿದ್ದೇವೆ ಈತನು ಲೋಕ ರಕ್ಷ ಎಂದು ನಾವು ತಿಳ್ಕೊಂಡಿದ್ದೇವೆ ಅಂತ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ಲೋಕ ರಕ್ಷಕ ಅಂದ್ರೆ ಅದ್ರ ಬೇರೆ ಬೇರೆ ಯಾರು ಹೇಳಿದ್ರು ನಾವು ಕೇಳಿದಂತೆ ಆ ನಾವೇ ಕಣ್ಣಾನೆ ನೋಡಿ ತಿಳ್ಕೊಂಡಿದ್ದೀವಿ ಈತನೇ ಲೋಕ ರಕ್ಷಕ ಅಂತ ಹೇಳ್ತಾರೆ ಕರ್ತನ ಪ್ರೀತಿ ಅಂತ ಸಹೋದರ ಸಹೋದರೆ ಯೇಸು ಕ್ರಿಸ್ತು ಲೋಕ ರಕ್ಷಕ ಆಗಿರ್ಬೇಕಾದ್ರೆ ಯಾಕೆ ಇನ್ನ ಲೋಕಕ್ಕೆ ರಕ್ಷಣೆ ಬಂದಿಲ್ಲ ಅಲ್ಲಿ ನೋಡ್ಬೇಕಾದ್ರೆ ನೀವು ಈ ಚಾರ್ಟ್ ನೋಡ್ಬೋದು ಅದರ ಈ ಚಾರ್ಟ್ ನೋಡ್ದಂತಂದ್ರೆ ಲೋಕದಲ್ಲಿ ಎಷ್ಟು ಪರ್ಸೆಂಟ್ ಕ್ರೈಸ್ತವ್ರು ಇದ್ದಾರೆ ಅಂತ ನಮ್ಗೆ ಏನಾಗ್ತಾರೆ ನಮ್ಗೆ ಗೊತ್ತಾಗ್ತಾರೆ ಅಂದ್ರೆ ಇಡೀ ಲೋಕದಲ್ಲಿ ನೋಡ್ಬೇಕಾದ್ರೆ ವರ್ಲ್ಡ್ ಅಲ್ಲಿರೋದು ಎಷ್ಟು ಪರ್ಸೆಂಟ್ ಕ್ರೈಸ್ತವ್ರು ಮಾತ್ರ ನೋಡ್ಬೇಕಾದ್ರೆ ಬರೀ 33% ಕ್ರೈಸ್ತವರು ಅಂದ್ರ ಇದರಲ್ಲಿ ಇವತ್ತು ತುಂಬಾ ಫಾಸ್ಟೆಸ್ಟ್ ಗ್ರೋಯಿಂಗ್ ರಿಲಿಜನ್ ಯಾವ್ದು ನೋಡ್ಬೇಕಾದ್ರೆ ಇಸ್ಲಾಂ ಧರ್ಮ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಾ ಧರ್ಮಗಳಿಗಿಂತ ತುಂಬಾ ಅತಿ ವೇಗವಾಗಿ ಬೆಳೀತಾರಂತ ಧರ್ಮ ಯಾವ್ದು ನೋಡ್ಬೇಕಾದ್ರೆ ಇಸ್ಲಾಂ ಧರ್ಮ ಅದರ ಅದೇ ನೋಡ್ಬೇಕಾದ್ರೆ ನೀವು ಇಸ್ಲಾಂ ಧರ್ಮದ ಮುಸ್ಲಿಂ ಅವ್ರು ನೋಡ್ಬೋದು ಅದರ ಯಾವ್ದಾದ್ರು ಮೀಟಿಂಗ್ ಮಾಡ್ತಾರೆ ಮುಸ್ಲಿಂಸ್ ಅವರು ಯಾವ್ದು ಮೀಟಿಂಗ್ ಮಾಡೋದಿಲ್ಲ ಏನೂ ಇಲ್ಲ ಆದ್ರೂ ನೋಡ್ಬೇಕಾದ್ರೆ ಅನೇಕ ಜನಗಳು ಏನು ಕನ್ವರ್ಟ್ ಆಗ್ತದೆ ಅಂದ್ರೆ ಒಂದು ಮುಸ್ಲಿಂ ಧರ್ಮಕ್ಕೆ ಏನ್ ಮಾಡ್ತಾರೆ ನೋಡ್ತಾರೆ ಕನ್ವರ್ಟ್ ಆಗ್ತದೆ ನೋಡ್ತಾರೆ ಅದೇ ನೋಡ್ಬೇಕಾದ್ರೆ ಇವತ್ತು ಲೋಕದಲ್ಲಿ ಅತಿ ವೇಗವಾಗಿ ಬೆಳೀತಾರಂತ ಒಂದು ರಿಲಿಜನ್ ಯಾರು ನೋಡ್ಬೇಕಾದ್ರೆ ಇಸ್ಲಾಂ ಧರ್ಮ ಅಂತಂದ್ರೆ ಕ್ರೈಸ್ತವರು ಎಷ್ಟು ಜನ ಇದ್ರೆ ಕೇಳ ನೋಡ್ಬೇಕಾದ್ರೆ 33% ದಿನಾಲಿಕ್ಕೆ ಏನಾಗ್ತದೆ ಅಂತಂದ್ರೆ ಇದು ಸಂಖ್ಯೆ ಬರ್ತಾ ಏನಾಗ್ತದೆ ನೋಡ್ತೀನಿ ಕಮ್ಮಿ ಆಗ್ತದೆ ನೋಡ್ತಾರೆ ನೋಡ್ಬೇಕಾದ್ರೆ ಎಷ್ಟೋ ಮಿಷನರಿ ಆಕ್ಟಿವಿಟೀಸ್ಗಳು ಅದರ ಬ್ರಿಟಿಷರ ಕಾಲದಿಂದ ಎಷ್ಟೋ ಮಿಷನರಿ ಆಕ್ಟಿವಿಟೀಸ್ಗಳನ್ನ ಮಾಡಿ ಇದುವರೆಗೂ ಲೋಕದಲ್ಲಿ ಎಷ್ಟು ಜನಗಳು ಮಾತ್ರ ಸತ್ಯನ
ಸ್ವೀಕಾರ ಮಾಡಿದರೆ ಯೇಸು ಕ್ರಿಸ್ತನೇ ನನ್ನ ಸ್ವಂತ ರಕ್ಷಕ ಅಂತ ಸ್ವೀಕಾರ ಮಾಡಿದರೆ ಅಂತ ನೋಡಿದ್ರೆ ಕೇವಲ 33% ಮಾತ್ರ. ಮಿಕ್ಕಿದ ಲೋಕದಲ್ಲಿರುವಂತ 67% ಕ್ರೈಸ್ತವರಿಗೆ ಯಾವ ರೀತಿ ರಕ್ಷಣೆ ಅದರ ಅಕರ್ತನೇ ಪ್ರೀತಿ ಅಂತ ಸೋದರಂದ್ರೆ ನಮ್ಮ ಭಾರತ ದೇಶ ನೋಡ್ಬೇಕ್ರೆ ಕ್ರೈಸ್ತವರ ಸಂಖ್ಯೆ ಎಷ್ಟಿದೆ ಅಂದ್ರೆ ಕೇವಲ 2.3% ಅವರ ಹೆಚ್ಚು ಕಮ್ಮಿ 3% ಅಂತ ಅನ್ಬೋದು. ಅವರ ಹಂಗಿರ್ಬೇಕ್ರೆ ನಮ್ಮ ಭಾರತ ದೇಶದಲ್ಲಿ ಇರುವಂತ 97% ಲೋಕಜನಗಳಿಗೆ ರಕ್ಷಣೆ ಯಾವಾಗ ಇವ್ರಿಗೆ ಯಾವಾಗ ರಕ್ಷಣೆ ಇವ್ರಿಗೆ ಯಾವಾಗ ರಕ್ಷಣೆ ಕೊಡ್ತಾರೆ ಅಂದಿರ್ಬೇಕು. ಯೇಸು ಕ್ರಿಸ್ತನ ಯಾವತ್ತಿ ಲೋಕ ರಕ್ಷಕ ಅಂತ ಸಾಧ್ಯ ಇವ್ರಿಗೆಲ್ಲ ಯಾವಾಗ ಸಮಾಧಾನ ಆಗೋದು ಅಂದ್ರೆ ಯೇಸು ಕ್ರಿಸ್ತನ ಯಾವತ್ತಿ ಸಮಾಧಾನ ಪ್ರಮೋದಕ್ಕೆ ಸಾಧ್ಯ. ಅದೇ ಕೃಷಿ ಅಂತ ಸಹೋದರ ಸಹೋದರ ನೋಡ್ಬೇಕಾದ್ರೆ ವಿಲಿಯಂ ಕ್ಯಾರಿ ಅವರ ಇಂಡಿಯಾ ಕಂಪ್ಯೂಟರ್ ಮಾಡ್ತಾರೆ ಅನೇಕ ಮಿಷನರಿ ಆಕ್ಟಿವಿಟಿಗಳು ಮಾಡಿದ್ರು. ಅದರ ಫಸ್ಟ್ ಪ್ರೊಟೆಸ್ಟೆಂಟ್ ಮಿಷನರಿ ಆಕ್ಟಿವಿಟಿ ಇಂಡಿಯಾಗೆ ಬಂದವರು ಅದರ ಇದಕ್ಕಿಂತ ಮುಂಚೆ ಹೊಂದಾಗ ತಾಮಸ್ ಅವರು ಬಂದರು ಅನೇಕ ಆಕ್ಟಿವಿಟಿಗಳೇ ಮಾಡಿದ್ರು ಇಂಡಿಯಾ ಮಾಡೋದು. ಇಷ್ಟೆಲ್ಲ ಮಾಡಿ ಕೂಡ ಇಂಡಿಯಾಲಿ ಆಗಿರೋದು ಕೇವಲ ಎಷ್ಟು ಜನ ಅಂತಂದ್ರೆ 1-3% ಮಾತ್ರ. ಅದರ ಹಿಂದಿಕ್ಕಿದ 97%ಗೆ ಕ್ರೈಸ್ತವರಿಗೆ ಅದರ ಕ್ರೈಸ್ತವರೇ ಅಲ್ಲ ಅದನ್ನು ಬೇಕಾದ್ರೆ ಅವ್ರಿಗೆ ಯಾವ ರೀತಿ ರಕ್ಷಣೆ ಆಗ್ತದೆ. ಅವರ ನಮ್ಮ ಭಾರತ ದೇಶದಲ್ಲಿ ನೋಡ್ಬೇಕಾದ್ರೆ ಯಾರಿಗಾರು ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳೋದ್ರೆ ಇಲ್ಲ ಅಂದ್ರೆ ಎಲ್ಲರೂ ಗೊತ್ತು ಯೇಸು ಕ್ರಿಸ್ತನ ಬಗ್ಗೆ ಎಲ್ಲರೂ ಗೊತ್ತು. ಗೊತ್ತಿಲ್ಲದವ್ರು ಯಾರು ಇಲ್ಲ. ಅವರ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯಿಂದ ತಗೊಂಡ್ರು ಸರಿ ಗಲ್ಲಿ ಗಲ್ಲಿಯಲ್ಲಿ ಇರೋ ಎಲ್ಲ ಜನರಿಗೆ ಯಾರಿಗೆ ಗೊತ್ತು ಯೇಸು ಕ್ರಿಸ್ತನ ಬಗ್ಗೆ ಗೊತ್ತು. ಅಂದ್ರೆ ಬೈಬಲ್ ಬಗ್ಗೆ ಎಲ್ಲರೂ ಚೆನ್ನಾಗಿ ಗೊತ್ತು ಅವರ ಯೇಸು ಕ್ರಿಸ್ತನ ಪೂರ್ವಕ್ಕೆ ಅಂತ ಉದ್ದೇಶ ಕೂಡ ಗೊತ್ತು. ಅವರ ಅವರ ಮನಸ್ಸಿಗಾಗಲೇ ಮಾಡ್ತಾರೆ ಪ್ರಾಣನ ಕೊಟ್ಟರು ಅಂತ ಕೂಡ ಗೊತ್ತು. ಆದ್ರೂ ಕೂಡ ಲೋಕದಲ್ಲಿನ ರಕ್ಷಣೆ ಹೊಂದಿಲ್ಲ. ಯಾಕೆ ಕರ್ತನ ಪ್ರೀತಿ ಅಂತ ಸಹೋದರ ಸೋದರೆ ನಾವು ನೋಡಿದ್ರಿ ಲೋಕದಲ್ಲಿ 33% ಮಾತ್ರ ಕ್ರಿಶ್ಚಿಯನ್ಸ್ ಇದ್ದಾರೆ ಅಂತ. ಇದರಲ್ಲಿ ನೋಡ್ಬೇಕಾದ್ರೆ ಎಷ್ಟೋ ಕ್ಯಾಟಗರಿ ಆಫ್ ಪೀಪಲ್ ಇದಾರಲ್ಲ ಈ 33% ಕ್ರೈಸ್ತವರ ನೋಡ್ಬೇಕಾದ್ರೆ ಎಲ್ಲರೂ ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕವಾಗಿ ಅಂಗೀಕಾರ ಮಾಡಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ಅದರ ಈ ಕ್ರೈಸ್ತವರ ನೋಡ್ಬೇಕಾದ್ರೆ ಇವತ್ತು ಎಷ್ಟೋ ವಿಧವಾಗಿರುವಂತ ಪಗಡಗಳಿದೆ ಇದರಲ್ಲಿ ಎಷ್ಟೋ ವಿಧವಾಗಿರುವಂತ ಜನಗಳೇ ಇದ್ದಾರೆ ಇವತ್ತು ಇದನ್ನ ನೋಡ್ತೀವಿ. ಅದರ ಅದೇ ನೋಡ್ಬೇಕಾದ್ರೆ ಇದರಲ್ಲಿ ಅವ್ರು ಮಾಡುವಂತ ಅನೇಕ ಒಂದು ಕಾರ್ಯಗಳು ನೋಡ್ಬೇಕಾದ್ರೆ ಹೇಗಿದೆ ಅಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತ ಕಾರ್ಯಗಳು ಅಂದ್ರೆ ಅನೇಕ ಒಂದು ವೆಸ್ಟರ್ನ್ ಕಲ್ಚರ್ ಅದರ ಕುಡಿಯೋದು ಸಿಗರೇಟ್ ಸೇರೋದು ಅವ್ರು ಹಾಕುವಂತ ಬಟ್ಟೆಗಳು ಅದರ ಮುಖ್ಯವಾಗಿ ನೋಡ್ಬೇಕಾದ್ರೆ ಅನೇಕ ಮತ್ತೆ ಅಧಿಕವಾಗಿರುವಂತ ಡೈವರ್ಸ್ ಯಾವ ದೇಶದಲ್ಲಿ ಆಗ್ತಾರೆ ಅಂದ್ರೆ ವೆಸ್ಟರ್ನ್ ನೇಷನ್ಸ್ ಆಗಿರೋದು. ಹಂಗಿರ್ಬೇಕಾದ್ರೆ ಇವ್ರು ಯೇಸು ಸ್ವಾಮಿನ ಯಾವ ರೀತಿ ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡ್ಕೊಳಕ್ಕೆ ಸಾಧ್ಯ. ಹಂಗಿರ್ಬೇಕಾದ್ರೆ ನೋಡಿರೋಂತ ಒಂದು 33% ಕ್ರಿಶ್ಚಿಯನ್ಸ್ ಅಲ್ಲೇ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಅಂದ್ರೆ ಇನ್ನಿಕ್ಕಿದ ಲೋಕ ಜನಗಳಿಗೆ ರಕ್ಷಣೆ ಅದರ ಹಾಗೆ ನೋಡ್ಬೇಕಾದ್ರೆ ಇದು ವೆಸ್ಟರ್ನ್ ಒಂದು ರಾಜ್ಯದಲ್ಲಿ ಇರುವಂತ ಒಂದು ಕಂಡೀಷನ್. ಅದರ ಇನ್ನ ಬೇರೆ ರಾಜ್ಯ ನೋಡ್ಬೇಕಾದ್ರೆ ಮಿಡಲ್ ಈಸ್ಟ್ ಅಂದ್ರ ಸೌದಿ ಅರೇಬಿಯಾ ಈಜಿಪ್ಟ್ ಇರಾಕ್ ಇರಾಕ್ ಇಲ್ಲಿರೋದ್ರೆಲ್ಲ ಒಂದೇ ಧರ್ಮ ಏನಂತಂದ್ರೆ ಅವರು ಇರೋದ ಮುಸ್ಲಿಂ ಧರ್ಮ ಅಂತಂದ್ರ ಅದು ನೋಡ್ಬೇಕಾದ್ರೆ ಈ ಒಂದು ಇಷ್ಟೊಂದು ಜನಸಂಖ್ಯೆ ಇವರು ಏನೇ ಮಾಡೋದು ಇವರು ಬೈಬಲ್ನೇ ಕೊಡೋದಿಲ್ಲ ಅವರು ನಂಬದೇ ಇಲ್ಲ. ಅಂದ್ರೆ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಅಂತ ಅಂದ್ಬಿಟ್ಟು ಇವ್ರ ಅಂಗೀಕಾರ ಮಾಡೇ ಇಲ್ಲ. ಆದ್ರೆ ಈ ಜನಗಳಿಗೆ ಯೇಸು ಕ್ರಿಸ್ತ ಯಾವ ರೀತಿ ರಕ್ಷಕ ಅದರ ಸ್ವಂತ ಇಸ್ರೇಲ್ ಜನಗಳು ಯೇಸು ಸ್ವಾಮಿ ಪೂರ್ವಕ್ಕೆ ಬಂದ್ಬೇಕಾದ್ರೆ ಇದ್ದಂತ ಇಸ್ರೇಲ್ ಜನಗಳು ಅಂದ್ರ ಆ ಇಸ್ರೇಲ್ ಜನಗಳು ಏನ್ ಮಾಡ್ಬಿಟ್ರಂತಂದ್ರೆ ತಮ್ಮ ಒಂದು ಮಹಿಮೆ ಮಾಡ್ಬಿಟ್ರು ಶಿಲ್ಬೆಗೆ ಒಳ್ಳೆ ಸಾಯಿಸಾಕ್ಬಿಟ್ರು. ಅಂದ್ರೆ ಅದೇ ನೋಡ್ಬೇಕಾದ್ರೆ ಈ ಒಂದು ಜನಗಳಿಗೆ ಆ ಇಸ್ರೇಲ್ ಜನಗಳಿಗೆ ಹೆಂಗೆ ರಕ್ಷಣೆ ಅಂದ್ರ ಯೇಸು ಸ್ವಾಮಿ ಯಾವ ರೀತಿ ಮಾತಾಡ್ದಂತಂದ್ರೆ ಆತರ ಯಾವ ಮನುಷ್ಯ ಕೂಡ ಏನ್ ಮಾಡಿಲ್ಲ ಲೈಫಲ್ಲಿ ಮಾತಾಡಿದ ಅಂತ ನಾವು ಸತ್ಯವೇದ ಓದ್ತೀನಿ. ಆದ್ರೂ ಕೂಡ ನೋಡ್ಬೇಕಾದ್ರೆ ಎಷ್ಟು ಜನ ಕ್ರೈಸ್ತವರು ಅವ್ರ ಅಂಗೀಕಾರ ಮಾಡೋದು ನೋಡ್ಬೇಕಾದ್ರೆ ಕೇವಲ 12 ಜನ ಅಪೋಸ್ಟಲ್ಸ್ ಮಾತ್ರ. ಅದರಲ್ಲಿ ಒಬ್ಬರೇ ಮಾಡ್ಬಿಡ ಅವನ ಅವರೇ ಯೇಸು ನನ್ನ ಇಟ್ಕೊಂಡ್ಬಿಟ್ರೆ ಹಂಗಿರ್ಬೇಕಾದ್ರೆ ಮಿಕ್ಕಿದ ಜನಗಳಿಗೆ ಹೆಂಗೆ ರಕ್ಷಣೆ ಅಂದ್ರೆ ಯೇಸು ಸ್ವಾಮಿ ನಾನು ಹಂಗೆ ಲೋಕ ರಕ್ಷಕ ಅಂತ ಹೇಳಕ್ಕೆ ಸಾಧ್ಯ. ಅಂದ್ರೆ ಅದೇ ಕಟ್ಟಲ್ಲಿ ಪ್ರೀತಿ ಅಂತ ಸೋದರಂದ್ರೆ ಅಪೋಸ್ತಲ ಕೃತ್ಯಗಳಲ್ಲಿ 4:12 ವರ್ಷದಲ್ಲಿ ಒಂದು ಮುಖ್ಯವಾಗಿ ನಾವು ಮಾತಾಡ್ತಾರೆ ಓದಿದ್ವಿ ಅಪೋಸ್ತಲ ಕೃತ್ಯಗಳು 4:12 ಬರಬೇಕಾದ ರಕ್ಷಣೆಯು ಇನ್ಯಾರಿಗೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದರು. ನೋಡ್ರ ಬರಬೇಕಾಗಿರುವಂತ ರಕ್ಷಣೆ ಅಂದ್ರ ಬೇರೆ ಯಾವ ನಾಮದಲ್ಲಿ ಏನಿಲ್ಲದೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕ್ರೆ ಯೇಸು ಸ್ವಾಮಿ ನಾಮ ಬಿಟ್ರೆ ಅಂದ್ರ ಆ ಒಂದು ನಾಮ ಬಿಟ್ರೆ ಬೇರೆ ಯಾವ ನಾಮದಲ್ಲೂ ಭೂಲೋಕದ ರಕ್ಷಣೆ ಹೊಂದಕ್ಕೆ ಸಾಧ್ಯ ಇಲ್ಲ ಅಂತ ಕಂಡುಬೇಕ್ರೆ ತಂದೆಯ ದೇವರು ರಕ್ಷಣೆ ಹೊಂದೋದಕ್ಕೆ ಕೊಟ್ಟಿರಂತ ಏಕೈಕ ನಾಮ ಯಾವ ನಾಮ ಅಂತಂದ್ರೆ
ಯೇಸು ಕ್ರಿಸ್ತನವರ ದಿವ್ಯ ನಾಮ ಅಂತ ಹೇಳ್ತಾರೆ. ಕರ್ತವ್ಯ ಪ್ರೀತಿಯಂತ ಸಹೋದರ ಸಹೋದರೆ, ಹಿಂಗಿರ್ಬೇಕಂದ್ರೆ ಯೇಸು ಕ್ರಿಸ್ತನ ನಾಮ ಬಿಟ್ರೆ ಬರೀ ಯಾವ ನಾಮದ ರಕ್ಷಣೆ ಇಲ್ಲ ಅಂತ ಹೇಳ್ಬೇಕಂದ್ರೆ ಲೋಕದಲ್ಲಿರೋ ಇಷ್ಟೊಂದು ಪರ್ಸೆಂಟೇಜ್ ಆಫ್ ಪೀಪಲ್ ಅಲ್ವ ಯೇಸು ಕ್ರಿಸ್ತನ ನಂಬೇ ಇಲ್ಲ ಅಂದ್ರೆ ಆ ಜನರಿಗೆ ರಕ್ಷಣೆ ಹೇಗೆ ಅಂದ್ರೆ ಅವ್ರಿಗೆ ಅವ್ರ ಗತಿ ಏನು ಅವ್ರಿಗೆ ಯಾವ ರೀತಿ ದೇವರು ಇದು ಮಾಡ್ತಾರೆ ಅಂದ್ರ ಅದೇ ಹೇಳ್ಬೇಕಂದ್ರೆ ಅವ್ರಿಗೆ ಯಾವ ರೀತಿ ರಕ್ಷಣೆ ಬರ್ತದೆ ಇವ್ರಿಗೆ ರಕ್ಷಣೆ ಒಂದು ಸಂದರ್ಭದಲ್ಲಿ ನಾವು ಯೇಸು ಕ್ರಿಸ್ತನ ಹೆಂಗೆ ಸಮಾಧಾನ ಪ್ರಭು ಹೆಂಗೆ ಲೋಕ ರಕ್ಷಣೆ ಅಂತ ಕರೆಯೋದಕ್ಕೆ ಸಾಧ್ಯ. ಕರ್ತನೇ ಪ್ರೀತಿ ಅಂತ ಸೋದರಂದ್ರೆ ಇದು ಬಹು ಮುಖ್ಯವಾಗಿರುವಂತ ಒಂದು ಮಾತು. ಎಲ್ಲ ಕ್ರೈಸ್ತವರು ಇದನ್ನ ತಿಳ್ಕೊಬೇಕಾಗಿರುವಂತ ಒಂದು ಮುಖ್ಯವಾಗಿರುವಂತ ಒಂದು ಅಂಶ. ಅದರ ಕ್ರೈಸ್ತ ನಾವು ಯೇಸು ಕ್ರಿಸ್ತನ ವರ್ಣನ ಆಚರಣೆ ಮಾಡ್ತೀವಿ ಅಂತಂದ್ರೆ ಅವ್ರು ಏನಕ್ಕಾಗಿ ವರ್ಣ ಹೊಂದ್ರು, ಇದನ್ನ ನಮ್ಗೆ ಏನ್ ಲಾಭ ಇದೆ, ಹೆಂಗೆ ಎಲ್ಲ ವಿಮೋಚನೆ ಮಾಡಿದ್ರು, ಹೆಂಗೆ ಲೋಕಕ್ಕೆ ರಕ್ಷಣೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಈ ಒಂದು ಮುಖ್ಯವಾಗಿರುವಂತ ಮಾತನ್ನ ನಾವು ಪ್ರತಿಯೊಬ್ಬರು ಏನ್ ಮಾಡ್ಬೇಕಿತ್ತ ಇದನ್ನ ತಿಳ್ಕೊಂಡಿರಬೇಕು. ಕರ್ತನೇ ಪ್ರೀತಿ ಅಂತ ಸೋದರಂದ್ರೆ ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆಗೆ ಜನಗಳು ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲ ಇವತ್ತಿನ ಲೋಕ ರಕ್ಷಣೆ ಹೊಂದಿಲ್ಲ, ಆದ್ರೆ ಯೇಸು ಕ್ರಿಸ್ತನ ಎರಡನೇ ಬರಕ್ಕೆ ಬರ್ತಾ ಇದಂಗೆ ಏನಾಗ್ಬಿಡ್ತಾರೆ, ಇಡೀ ಲೋಕ ಏನಾಗ್ಬಿಡ್ತಾರೆ ರಕ್ಷಣೆ ಅಂದ್ಬಿಟ್ರೆ ಯೇಸು ಸ್ವಾಮಿ ಅವನು ಎರಡನೇ ಬರಕ್ಕೆ ಸಮೀಪ ಮಾತನಾಗಿಲ್ಲ, ಇಡೀ ಲೋಕ ಏನಾಗ್ಬಿಡ್ತಾರೆ ಆತನ ಅಂಗೀಕಾರ ಮಾಡಿ 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 ಹಂಗೆ ಹೋಗ್ತಾರೆ, ದೇವರಾಜ್ಯ ಪುರೋಕ್ತರು ಬಂದ್ಬಿಡ್ತಾರೆ, ಇಡೀ ಲೋಕ ಏನಾಗ್ಬಿಡ್ತಾರೆ ಯೇಸು ಕ್ರಿಸ್ತ ನಂಬಿ ರಕ್ಷಣೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳೋದು ಉಂಟು. ಅಲ್ಲ ಇದು ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂತಂದ್ರೆ ಎರಡು ವಚನದ ಮೇಲೆ ಆಧಾರದ ಮೇಲೆ ಹೇಳ್ತಾರಲ್ಲ ಅದನ್ನ ನಾವು ಏನ್ ಮಾಡ್ತಂದ್ರೆ ಆ ವಚನನ ಓದ್ಬಿಟ್ಟು ನಾವು ತಿಳ್ಕೊಳ್ಳೋಣ. ಅದು ಯಾವ ವಚನ ಅಂತಂದ್ರೆ ಮುಖ್ಯವಾಗಿ ಮತ್ತೆಯ 24:14 ಓದಿ, ಮ್ಯಾಥ್ಯೂ 24:14 ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಪರಲೋಕದ ರಾಜ್ಯದ ಈ ಸುವಾರ್ತೆ ಲೋಕದಲ್ಲಿ ಎಲ್ಲಾ ಜನಕ್ಕೆ ಏನಬೇಕು ಸಾರಲು ಕೊಡಬೇಕು. ಆಮೇಲೆ ಆಗ ಅಂತ್ಯವೂ ಬರುವುದು, ಆಗ ಅಂತ್ಯವೂ ಬರುವುದು ಅಂತ ಮಗಳು ಯೇಸು ಸ್ವಾಮಿ ಹೇಳಂತ ಒಂದು ಮಾತು ಬಂದಾಗ ಇಡೀ ಲೋಕದ ಎಲ್ಲಾ ಜನಕ್ಕೆ ಏನಬೇಕು ಸುವಾರ್ತೆ ಸಾರಲು ಕೊಡಬೇಕು. ಅದಾಗಿ ನಂತರ ಏನ್ ಬರ್ತದೆ ಅಂತ್ಯ ಬರ್ತದೆ, ಅದಾಗಿ ನಂತರ ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬರ್ತದೆ ಅಂತ ಹೇಳ್ತಾರೆ. ಸೊ ಈ ಒಂದು ವಚನದ ಹೇಳೋದ್ರೆ ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬರಕ್ಕಿಂತ ಮುಂಚೆ ಇಡೀ ಲೋಕದ ಜನಗಳು ಯೇಸು ಕ್ರಿಸ್ತನ ಮಾಡ್ಬೇಕು ತನ್ನ ಸ್ವಂತ ರಕ್ಷಕ ಅಂತ ಅಂದ್ಬಿಟ್ಟು ಅಂಗೀಕಾರ ಮಾಡ್ಬೇಕು ಅಂತ ಅಂದ್ಬಿಟ್ರೆ ಅವಾಗ ಯೇಸು ಕ್ರಿಸ್ತನ ಏನಾಗುತ್ತೋ ಲೋಕ ರಕ್ಷಕ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದು ಸಾಧ್ಯನಾ ಕರ್ತನೇ ಪ್ರಿಯರೇ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಇವಾಗಿರೋಂತ ಒಂದು ಕಂಡೀಷನ್ ಪ್ರಕಾರ ನೋಡೋದಂದ್ರೆ ಇದು ಸಾಧ್ಯ ಅಂತ ಹೇಳ್ಬೇಕ್ರೆ ಇದು ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ರಕ್ಷಕರ ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ಅಂತಂದ್ರೆ ನೋಡಿದ್ನಿ ಲೂಕ 17:26 ವಚನ ಓದಿದ್ವಿ, ಲೂಕ 17:26 ಓದಿದ್ವಿ. ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯ ಕುಮಾರನ ದಿವಸಗಳಲ್ಲಿ ಏನಾಗ್ತದೆ ನಡೀತದೆ. ಕರ್ತನೇ ಪ್ರಿಯರೇ ನೋಹನ ದಿವಸಗಳಲ್ಲಿ ಹೇಗೆ ನಡೀತೋ ಅದೇ ರೀತಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ನಡೀತದೆ ಅಂತ ಅಂದ್ರೆ ಆದರೆ ನೋಹನ ದಿವಸಗಳಲ್ಲಿ ಹೇಗೆ ನಡೀತೋ ಅದೇ ಪ್ರಕಾರ ಮನುಷ್ಯ ಕುಮಾರ ದಿವಸ ನಡೀತಾರೆ ಏನಂತ ನೋಹನ ದಿವಸಗಳು ಏನ್ ನಡೀತೋ ನೋಹನ ದಿವಸದಲ್ಲಿ ಇರುವಂತ ಜನಗಳು ಹೆಂಗಿದ್ರು ಎಲ್ಲ ಒಳ್ಳೆ ಜನಗಳ ಅಥವಾ ಎಲ್ಲ ಕೆಟ್ಟ ಜನಗಳ ಎಲ್ಲ ದೇವರುಗಳು ತಿಳಿದಂತ ಜನಗಳ ಖಂಡಿತವಾಗಲಿಲ್ಲ ಎಲ್ಲ ದೇವರುಗಳನ್ನು ತಿಳಿದ ಜನಗಳು ಆಗಿದ್ದೆ ಅಂತಂದ್ರೆ ದೇವರು ಆ ಒಂದು ಕಾಲದಲ್ಲಿ ಜಡ ಪಡೆದ ಮುಖಾಂತರ ಎಲ್ಲರೂ ಏನ್ ಮಾಡ್ತಾ ಇಲ್ಲ ನಾಶ ಮಾಡ್ತಾ ಇಲ್ಲ. ಆದ್ರೆ ನಮಗೆ ಚೆನ್ನಾಗಿ ಗೊತ್ತದೆ ಆದಲ್ಲಿರೋ ಎಲ್ಲಾ ಜನಗಳು ತುಂಬಾ ಕೆಟ್ಟದಾಗಿರುವ ಪಾಪದಲ್ಲಿರುವಂತ ಜನಗಳು ಅಂತ ಅಂದ್ರ ಆ ವಚನ ನನಗೆ ಮುಂದೆ ಓದಿ ಅದೇ ಹೇಳ್ತಾರೆ. ನೋಹನು ನಾವೆಯಲ್ಲಿ ಸೇರಿದ ದಿನದಿಂದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು, ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿ ನೋಡ್ರ ಆ ಜಲಪ್ರಳಯ ಬಂದೇ ಬರುತ್ತೆ ಎಲ್ಲದೋ ನಾಶ ಮಾಡ್ತದ. ನೋವು ಎಷ್ಟು ಮಾತು ಹೇಳೋದು ಸರಿ ಅಂದ್ರ ನೀತಿನ ಎಷ್ಟು ರೀತಿಯಲ್ಲಿ ಸಾರ್ಲು ಸರಿ ಜನಗಳ ನೋವು ಮಾತು ನೀವು ಮಾಡಕ್ ಹೋಗಿಲ್ಲ ನಾನು ಕೇಳಕೊಂಡು ಅದೇ ನೋಡ್ಬೇಕಾದ್ರೆ ನೋವು ಕಾಲದಲ್ಲಿ ಜನಗಳು ಯಾವ ರೀತಿ ರಕ್ಷಣೆ ಹೊಂದಿದ್ವೋ ಅದೇ ರೀತಿ ಮನುಷ್ಯ ಕುಮಾರನ ದಿವಸಗಳಲ್ಲಿ ಖಂಡಿತವಾಗೂ ಇಡೀ ಲೋಕ ರಕ್ಷಣೆ ಹೊಂದಲಿಕ್ಕೆ ಇಲ್ಲ ಖಂಡಿತವಾಗೂ ಸಾಧ್ಯನೇ ಇಲ್ಲ. ಹಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತ ಮತ ಇಪ್ಪತ್ನಾಲ್ಕನೇ ಅಂತ ಹೇಳಿದ್ರಲ್ಲ ಈ ಒಂದು ಏನಂತಾರೆ ರಾಜ್ಯದ ಸುವಾರ್ತೆ ಲೋಕದ ಅಂತ್ಯದವರೆಗೆ ನೋಡ್ತೀವೋ ಇದು ಸಾರ್ಬೇಕು ಅಂತ ಆ ವಚನ ಅರ್ಥ ಏನು ಅದರ ಆ ವಚನದ ಅರ್ಥ ಏನು ಅಂತಂದ್ರೆ ಆ ವಚನದಲ್ಲಿ ಹೇಳ್ತಾರೆ ಆ ವಚನ ಇನ್ನೊಂದ್ಸಲ ಓದಿ ನೋಡೋಣ ಎಲ್ಲಿ ಮತ್ತೆಯ 24
14. Matthew 24, 14. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಇದಲ್ಲದೆ ಪರಲೋಕದ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾಕ್ಷಿಗಾಗಿ ಸಾಲ ಕೊಡ್ತಾರೆ ಅಂತ ಹೇಳ್ತಾರೆ. ಎಲ್ಲಾದ್ರೂ ಕನ್ವರ್ಟ್ ಮಾಡಬೇಕು ಅಂತ ಉಂಟಲ್ಲ, ಏನಕ್ಕಾಗುತ್ತೆ? ಸಾಕ್ಷಿಗಾಗಿ ವಿಟ್ನೆಸ್ ಅದರ ಎಲ್ಲಾ ಜನಗಳು ಆ ವಿಟ್ನೆಸ್ ಅಕ್ಸೆಪ್ಟ್ ಮಾಡ್ತಾರೆ. ಮಾಡೋಕ್ಕೋಗಿಲ್ಲ, ಕೊಡೋದಕ್ಕೆ ಹೋಗಿಲ್ಲ. ಕರ್ತವ್ಯ ಪ್ರೀತಿ ಅಂತ ಸಹೋದರ ಸಹೋದರೇ, ಈ ಸಾಕ್ಷಿ ಲೋಕದಲ್ಲಿರುವ ಎಲ್ಲಾ ಜನಗಳಿಗೂ ಆಲ್ರೆಡಿ ಕೊಟ್ಬಿಟ್ರು. ಯಾವಾಗ ಕೊಟ್ಟಾಯ್ತು ನೋಡ್ಬೇಕಾದ್ರೆ ಬೈಬಲ್ ಸೊಸೈಟಿ ರಿಪೋರ್ಟ್ ಪ್ರಕಾರ 1881 ನಲ್ಲಿ ಬೈಬಲ್ ನ ಲೋಕದಲ್ಲಿಂತ ಎಲ್ಲಾ ಭಾಷೆಯಲ್ಲಿ ಯಾವ ಟ್ರಾನ್ಸ್ಲೇಷನ್ ಮಾಡಿದ್ರೋ ಆವಾಗ ಈ ವಾಕ್ಯ ಏನಾಗುತ್ತಲ್ಲಿ ನೆನ್ಬಿಟ್ಟು ಲೋಕದಂತ ಎಲ್ಲಾ ಜನಗಳಿಗೂ ಸಾಕ್ಷಿಗಾಗಿ ಮಾಡ್ತಲ್ಲಿ ಕೊಟ್ಟಾಯ್ತು. ಅದ್ರ ಅರ್ಥ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲದಂತ ಒಬ್ಬ ಮನುಷ್ಯ ಕೂಡ ಗೊತ್ತಿಲ್ಲ, ಎಲ್ಲಾ ಮನುಷ್ಯರು ಗೊತ್ತು. ಸಾಕ್ಷಿಗಾಗಿ ಕೊಡಲ್ಪಟ್ಟಿದೆ. ಅದು ಎಷ್ಟು ಜನ ಸಾಕ್ಷಿನ ಅಂಗೀಕಾರ ಮಾಡಿದ್ದಾರೆ ಅದಕ್ಕೆ ಹೇಳ್ತಾರೆ ನೋವನ ದಿವಸಗಳಲ್ಲಿ ಇತ್ತು. ಅದೇ ಪ್ರಕಾರ ಮನುಷ್ಯರು ಬಂದ ಎರಡನೇ ಬರುತ್ತೆ ಒಂದು ದಿವಸದಲ್ಲಿ ಇರ್ತಾರೆ ಅಂತಂದ್ರೆ ನೋವನ ದಿವಸದಲ್ಲಿ ಯಾವತ್ತಿ ಜನಗಳ ಮಾತನ್ನ ಕೇಳಿದ್ವೋ ನೀತಿ ಮಾಡೋಕ್ಕೆ ಬರಲಿಲ್ವೋ ಅದೇ ಪ್ರಕಾರ ಕ್ರಿಸ್ತನ ಒಂದು ಎರಡನೇ ಬರುತ್ತಿರುವಂತ ಸಮಯದಲ್ಲಿ ಕೂಡ ಜನಗಳಿಗೆ ಎಷ್ಟೇ ಸುವಾರ್ತೆ ಇರೋ ಸರಿ ಅವರು ಮನ ತಿರುತ್ತಿರುವಂತ ಒಂದು ಕಂಡೀಷನ್ ಮಾಡಲ್ಲಿ ಅಲ್ಲಿ ಸ್ಪಷ್ಟವಾಗಿ ವಚನ ಹೇಳ್ತಾರೆ. ಅದರ ಇನ್ನೊಂದು ವಚನ ಬೇಕಾದ್ರೆ ಓದಿದ್ದೀನಿ ಲೂಕ 17 ಅಧ್ಯಾಯ 28 ವಚನ ಲೂಕ್ 17:28 ಮತ್ತು ಲೋಕನೇ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯಿತು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಕನು ಸದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನೂ ನಾಶ ಮಾಡಿದರು. ಅವರೆಲ್ಲರನ್ನೂ ನಾಶ ಮಾಡಿತು. ಮನುಷ್ಯಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲಿ ದಿನದಲ್ಲಿ ಅದೇ ರೀತಿಯಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರ ದೋಸ ದಿನಿಸಲ್ಲಿ ಎಲ್ಲಾ ಜನಗಳು ಯಾವತ್ತಿ ಕುಡಿತಾ ಅಂತ ಇದ್ರು ಅಗ್ನಿಯಿಂದ ದೇಹವನ್ನು ಯಾವತ್ತಿ ನಾಶ ಮಾಡಿದ್ರು ಅದೇ ರೀತಿ ಮನುಷ್ಯ ಕುಮಾರ ದಿವಸಗಳಲ್ಲಿ ಇರ್ತಾರೆ ಅಂತ ಕನ್ನಡಬೇಕ್ರೆ ಖಂಡಿತವಾಗೂ ಮನುಷ್ಯ ಕುಮಾರ ಅಂತ ಎರಡನೇ ಒಂದು ಬರುವಿಕೆ ಸಮಯದಲ್ಲಿ ಇಡೀ ಲೋಕ ರಕ್ಷಣೆ ಒಂದಂತರ ಔಟ್ ಆಫ್ ಕ್ವಶನ್ ಅದ್ರ ಅದು ಖಂಡಿತವಾಗಿಲ್ಲ ಅದು ಅದು ಸಾಧ್ಯನೇ ಇಲ್ಲ. ಅದೇ ಹೇಳ್ಬೇಕಾದ್ರೆ ಯೇಸು ಸ್ವಾಮಿಗೆ ಒಂದು ಪ್ರಶ್ನೆ ಹಾಕ್ಬಿಟ್ರು ನಾನು ಎರಡನೇ ಮುಂದೆ ಬರ್ಬೇಕಾದ್ರೆ ಲೋಕದಲ್ಲಿ ವಿಶ್ವಾಸ ನಾನು ಹೋಗ್ತೀನಿ ಅಂತಂದ್ರೆ ವಚನ ಓದಿದ್ದೀನಿ ಲೂಕ 18 ಅಧ್ಯಾಯ 8 ವಚನ ಲೂಕ 18:8 ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು. ಮನುಷ್ಯ ಕುಮಾರನು ಭೂಲೋಕದಲ್ಲಿ ತಿರ್ಗಾ ಬರ್ಬೇಕಾದ್ರೆ ಭೂಲೋಕ ನಂಬಿಕೆನ ಕಾಣ್ತಾರ ಅಂತ ಹೇಳ್ಬಿಟ್ರು ಅಲ್ಲಿ ಒಂದು ಪ್ರಶ್ನೆ ಹಾಕ್ಬಿಟ್ರು ಅದಕ್ಕೆ ಪ್ರಶ್ನೆ ಹಾಕ್ಬಿಟ್ರೆ ಹೆಂಗ ನಿಂಗು ಒಂದು ಡೌಟ್ ಅದರ ಅಂದ್ರೆ ಭೂಲೋಕದಲ್ಲಿ ಏನಿರಲ್ಲ